ಹಲೋ, ಸ್ವರ್ಗ, ಸ್ವರ್ಗದಲ್ಲಿದ್ದೀವಿ. ನೀವಲ್ಲಿ ಸ್ವರ್ಗದಲ್ಲಿರಿ, ಕಿರಣ್ ಬೇಡಿ ನಮ್ಮವ್ರನ್ನೆಲ್ಲ ಒದ್ದು ಒಳಗೆ ಹಾಕ್ತಾವಳೆ. ಕಿರಣ್ ಬೇಡಿ, ಕಾಲ್ ಫ್ರಮ್ ದ ಹೆವನ್. ಏ ನಾಚಪ್ಪ, ನಿನ್ ಫ್ರೆಂಡ್ ಕಿರಣ್ ಬೇಡಿ ಫೋನ್. ಹಲೋ, ಹೇಳಕಂದ ಮಟ್ ಮಟ್ ಮಧ್ಯಾಹ್ನ ಕುಡ್ದಿದ್ಯಾ ನಿನ್ನಲ್ಲಿ? ಕುಡ್ದಿರೋದ್ ನಾನಲ್ಲ, ನೀವು. ಇಲ್ಲಿ ಕಿರಣ್ ಬೇಡಿ ಕೊಡ್ತಾರೆ ಟಾರ್ಚರ್ಗೆ, ನಮ್ ಕಾಂದಾನೆ ಅದ್ರ ಅಲ್ಲಾಡ್ತಾ ಐತೆ. ಮುಚ್ಚಬಾಯಿ, ಅವಳು ಹೆಣ ಬೀಳಿಸಿ ಬೆಂಕಿ ಇಕ್ಕಿ ಬ್ಯಾಂಕ್ ಹಾಕಲ್ ತಿತ್ತಿ ಮಾಡಕ್ ಬಂದಿದ್ದೀವಿ. ಅವಳು ಎದ್ ಬಿಡಕ್ಕೆ ದೆವ್ವ ಏನಲ್ಲೇ ಬಂದಿರೋದ್? ಅವಳ ಇಲ್ಲ ಅವ್ಳ ರೂಪ ದೆವ್ವನ ಗೊತ್ತಿಲ್ಲ. ಒಟ್ನಲ್ಲಿ ಕಿರಣ್ ಬೇಡಿ ಊರ್ ತುಂಬಾ ಹವಾ ಇಡ್ತಿರೋದಂತೂ ನಿಜ. ಯಾರ್ ನೀನು? ಓ, ನೀವೆಲ್ಲ ಕುರುಡ್ರಾ? ಕಣ್ಕಾಣಿಸಲ್ವಾ? ನಾನು ಕಿರಣ್ ಬೇಡಿ. ಅವಳನ್ನು ಕೊಂದು ಸುಟ್ಟು ಬೂದಿ ಮಾಡಿದೀವಿ. ಅದೇ ಬೂದಿ ಬೆಂಕಿಯಾಗಿ ಈಗ ನಿಮ್ಮುಂದೆ ನಿಂತಿದೆ. ಅದೇನ್ ಮಾತಾಡ್ತೇವ? ಸುತ್ತವ್ರೆ ಬರಕಿದೇನೋ ವಿಟ್ಟತರಿ ಪಿಕ್ಚರ ಮಾಯ ಬಜಾರ್ ಸಿನಿಮಾನ ಬೇಕಾದ್ರೆ ನೀನ್ ಡುಮ್ಮನ್ಸ್ಬಿಡು, ನಾವ್ ಹೆಂಗ ಬದುಕಂಬಿಡ್ತೀವಿ. ಆದ್ರೆ ನೀನು ಭೂತ ಅಲ್ಲ ಅಂತ ಮಾತ್ರ ಹೇಳವ, ಆಗ ಮಾತ್ರ ಸಮಾಧಾನ. ಹಾ, ಸಮಾಧಾನ ಮಾಡ್ಕೋ. ನಾನು ಅದಕ್ಕಿಂತನೂ ಕಡೆ, ದೆವ್ವ ಭೂತ ಕೊಡೋ ಟಾರ್ಚರು 10% ಆದ್ರೆ ಈ ಕಿರಣ್ ಬೇಡಿ ಕೊಡೋ ಟಾರ್ಚರು 100% ಔಟ್ ಅಂಡ್ ಔಟ್ ಗುಲಾಬ್ ಜಾಮ್. ಮಾತ್ ಮಾತ್ಕು ಕಿರಣ್ ಬೇಡಿ ಕಿರಣ್ ಬೇಡಿ ಅಂತ ಯಾಕೆ ಬಡ್ಕೋತೀಯ? ನಮ್ಮಿಂದ ಬಲಿಯಾದವಳು ಮತ್ತೆ ಬದುಕ್ ಬರಕ್ ಸಾಧ್ಯನೇ ಇಲ್ಲ. ಇದೇ ಮಾತನ್ನ ಪಬ್ಲಿಕ್ ಹೇಳಿ, ಪ್ರೆಸ್ ಹೇಳಿ, ಟಿವಿಗೆ ಹೇಳಿ, ಕೊಡ್ರಿ ಸ್ಟೇಟ್ಮೆಂಟ್ನ. ಕಿರಣ್ ಬೇಡಿನ ಕೊಂದಿದ್ದು ನಾವೇ ಅಂತ ಒಪ್ಕೊಳ್ಳಿ. ಇದೆಯಾ ತಾಕತ್ತು? ಆ, ನೀವು ಹೇಳಲ್ಲ, ನಾನು ಹೇಳಿಸ್ತೇ ಬಿಡಲ್ಲ. ಅದಕ್ಕೆ ಕಂಡ್ರು ನಾನ್ ಇಲ್ಲಿಗ್ ಬಂದಿರೋದು. ಓಸ್ಮಾ ಬಿನ್ ಲಾಡನ್ಗಿಂತ ಬಾರಿ ತಲೆ ಕಣವನಿಂದ ತಲೆ ಎಲ್ಲ ಮಾತಾಡ್ಬೇಡ. ದಿಕ್ಕು ದೆಸೆ ಇಲ್ದಿರೋ ಜಾಗದಲ್ಲಿ ನಿನ್ ಹೇಳ ಹೂತಾಕ್ಬಿಡ್ತೀವಿ. ನಾವ್ ಎಂತ ದೊಡ್ಡ ಮನುಷ್ಯರು ಗೊತ್ತಾ? ನೀವ್ ಯಾವ ಸೀಮೆ ದೊಡ್ಡ ಮನುಷ್ಯರಯ್ಯ? ಅಲ್ಲ, ನಿಮ್ಗೇನಾದ್ರು 2 ಕೊಂಬು 4 ಕಾಲು 10 ತಲೆ ಇದ್ದು 24 ಅಡಿ ಎತ್ತರ ಏನಾದ್ರು ಇದ್ದೀರಾ ಇಲ್ವಲ್ಲ? ಹೇಯ್, ಮರಿ ಬೇಡವೆ. ಅಂತ ಕಿರಣ್ ಬೇಡಿನೇ ಎದ್ದೇಳ್ದಂಗ್ ಮಲಗಿಸ್ಬಿಟ್ವಿ. ಇನ್ ನಿನ್ನ ಕಳ್ಸೋದು ನಮ್ ಯಾವ ಲೆಕ್ಕನೆ? ಆದ್ರೆ ನೀವ್ ಅನ್ಕೊಂಡ್ ಹಾಗಲ್ಲ ನಾನು. ಆ ಕಿರಣ್ ಬೇಡಿದು ಬಾಲ್ಕನಿ ಭಾಷೆ ಸ್ಟ್ಯಾಂಡರ್ಡ್ ಮಾತು, ಆದ್ರೆ ನಮ್ದು ಪಕ್ಕ ಗಾಂಧಿ ಕ್ಲಾಸು, ಚಪ್ಪರ್ ಡೈಲಾಗು. ಒದೇನೋ ಅಷ್ಟೇ, ಅವಳು ವಿಚಾರಿಸದ ಮೇಲ್ ಕೊಡ್ತಿದ್ಲು ಲಾಠಿಲಿ. ಆದ್ರೆ ನಮ್ದು ಮೊದಲು ಮಾಂಜ ಆಮೇಲ್ ಮಾತು, ಅದು ಬೋಟ್ ಕಾಲಲ್ಲಿ. ಬನ್ನಿ ಮಂಡದ ಪಟಾಕಿ ಸಿಡ್ದಂಗ್ ಸಿಡಿತಾವಳೆ ನೋಡ್ತಾಯೇ. ನನ್ ದೃಷ್ಟಿ ಬಿದ್ದು ಎಷ್ಟೋ ಜನ ಕೆಟ್ಟು ಎಕ್ಕುಟ್ಟೋಗಿ ನರ್ಕ ಸೇರ್ಕೊಂಡ್ಬಿಟ್ಟವ್ರೆ. ಅಷ್ಟೊಂದ್ ತರಿದ್ರೆ ನನ್ ಮಕ್ಕಳನ್ನ ಹೊಡೆದು ಅಂದ್ರೆ ಗಾಳಿಗೆ ಹಾರೋಗ್ಬಿಡ್ತೀಯ. ಯಾರ ಯಾರ ನೀನು? ನೀವು ಬೆನ್ಸ್ ಕಾರಲ್ಲಿ ಇಳಿಯೋ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ನ ಜೀವಕ್ಕೆ ಸ್ವಲ್ಪ ಅಪಾಯ ಆದ್ರೂ ಅದಕ್ಕೆ ನೀವೇ ಕಾರಣ ಅಂತ ರಾಜ್ಯಪಾಲರಿಂದ ರಾಷ್ಟ್ರಪತಿವರೆಗೂ ರೈತಿಂಗಲ್ ಬರೆದು ಕೊಟ್ಟಿದ್ದೀನಿ ರಾಜ್ಯ. ನಾನು ಹುಟ್ಟಿದ್ದು ಬಳ್ಳಾರಿ, ನನ್ನನ್ನು ಸಾಕು ಬೆಳೆಸಿದ್ದು ಜೀವ ಜನ. ನಾನಿಲ್ಲಿ ಬರೋದಕ್ಕೆ ಕಾರಣ ನೀವುಗಳೆಲ್ಲ ಮಾಡಿರೋ ಪಾಪ. ಈ ನನ್ನ ಕೈರೇಕಿನಲ್ಲಿ 4 ಜನರನ್ನ ಬಲಿ ತಗೋತೀನಿ ಅಂತ ಇದೆ. ಏನ್ ಫ್ಯಾಂಟಾಸ್ಟಿಕ್ ಮಾತಾಡ್ದೆ ಕಣವ. ಏ ಬಾಬತ್ತೆ, ನಂದು ಇವಳದು ಒಂದೇ ಕ್ಯಾರೆಕ್ಟರ್ ಕಣೋ, ಜಾತ್ ಕಣಬೋದು. ಕೊಡ್ತಾಯ್ಕೇನ ಬಿಡವ, ಕೈ ಮುಕ್ಕತ್ತೀನಿ. ಕಿರಣ್ ಬೇಡಿನ ಸಾಯಿಸಿ ಅವಳ ಹೆಸರನ್ನ ಅಳಸಾಕಿದೀವಿ ಅಂತ ತಿಳ್ಕೊಂಡಿರೋ ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಡಿ. ಗಾಳಿ ಪಟ್ಟದ ಹಾಗೆ ಆಕಾಶದಲ್ಲಿ ಹಾರಾಡ್ತಿರೋ ಅವಳ ಹೆಸರನ್ನ ಉಳಿಸಿ ಎಲ್ಲರ ಉಸಿರನ್ನ ಇದೇ ಮಣ್ಣಲ್ಲಿ ಹೂತು ಹಾಕಲಿಲ್ಲ ಅಂದ್ರೆ ನಾನು ಬಳ್ಳಾರಿ ಭಾಗ್ಯಲಕ್ಷ್ಮಿನೇ ಅಲ್ಲ ಕಂಡ್ರು.